ಶಿಡ್ಲಘಟ್ಟ ತಾಲೂಕು ವಾಲ್ಮೀಕಿ ನಾಯಕ ಯುವ ಸೇನೆ ಮತ್ತು ವಾಲ್ಮೀಕಿ ನಾಯಕ ಯುವ ಪಡೆ ಎರಡು ಸಂಘಟನೆಗಳು ಕುಂದಲಗುರ್ತಿ ಗ್ರಾಮದ ನಾಯಕ ಜನಾಂಗದ ಹೆಣ್ಣು ಮಗಳು ನನಗೆ ನ್ಯಾಯ ಕೊಡಿಸಿ ಎಂದು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿ ಒಂದು ವಾರ ಕಳೆದರೂ ಸಹ ಯಾವುದೇ ಕ್ರಮ ತೆಗೆದುಕೊಳ್ಳದೆ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಇಂದು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಕುಂದಲಗುರ್ಕಿ ಗ್ರಾಮ ಪಂಚಾಯತಿ ಭಾಗದಲ್ಲಿ ಧರಣಿಗೆ ಕುಳಿತುಕೊಂಡಿದ್ದಳು ಮತ್ತೆ ಮಧ್ಯಾಹ್ನ 3 ಗಂಟೆ ಸಮಯಕ್ಕೆ ಊರಿನ ಮುಖಂಡರು ಮತ್ತು ಹುಡುಗನ ಸಂಬಂಧಿಕರು ಬಂದು ನಾಳೆ ಬೆಳಗ್ಗೆ ಹುಡುಗನನ್ನು ಕರೆಸಿ ನ್ಯಾಯ ಕೊಡಿಸುತ್ತೇವೆ ಎಂದು ಹೇಳಿ ಹೆಣ್ಣು ಮಗಳಿಗೆ ಮತ್ತು ವಾಲ್ಮೀಕಿ ಸಂಘಟನೆಯ ಮುಖಂಡರನ್ನು ಮನವೊಲಿಸಿ ಪ್ರತಿಭಟನೆಯನ್ನು ಹಿಂಪಡೆದರು ಆಮೇಲೆ ಏನಂದ್ರೆ ಊರಲ್ಲಿ ಯಾರೋ ಕೆಲವರು ಮುಖಂಡರು ಬಂದು ನಿಮ್ಮ ದಿಕ್ತಪ್ಸಿದ್ರು ನಾಳೆ ಕರ್ಕೊಂಡ್ಬೇ ಬೆಳಗ್ಗೆ ಕರ್ಕೊಂಡ್ಬಂದು ಮಾತಾಡ್ತೀವಿ ಅಂತ ಹೇಳಿ ಆಮೇಲೆ ನಾವೇನ್ ಮಾಡ್ತೀವಿ ಸರಿ ಎದ್ದು ಯಾರೋ ಹಿರಿಯರಿಗೆ ಗೌರವ ಕೊಡ್ಬೇಕು ಅಂತ ಹೊರಟದ್ ವಾಪಸ್ ಹೊರಟದ್ವಿ 5 ಜನ ಬಂದಿದ್ವಿ 5 ಜನ ಕೂತಿದ್ವಿ ಅವ್ರ ಮನೆ ಹತ್ರ ಏನೋ ಜನ ಯಾರೋ ಬಂದಿಲ್ಲ ಅಂತ ಭಯ ಬಿದ್ದೇನು ಹೋಗಿರ್ಲಿಲ್ಲ ಆಮೇಲೆ ಏನಾಯ್ತು ನಾವೇನ್ ಮಾಡಿದ್ವಿ ಬೇಡ ಅಂತ ಹೇಳಿ ಸುಮ್ಮನೆ ಆದಾಗ ಮನೆ ದಿನ ಬೆಳಗ್ಗೆ ಫೋನ್ ಮಾಡಿದ್ವಿ ಬತ್ತೀವಿ ಅಂತ ಕೇಳಿದ್ರಲ್ಲ ಆಮೇಲೆ ಫೋನ್ ಮಾಡಿದ್ರೆ ನೋಡಪ್ಪ ಅಂದ್ರೆ ಇಲ್ಲ ಮಾತಾಡಿರೋಣ ಅಂತೇಳಿ ಒಂದಿನ ಎರಡು ದಿನ ಮುಂದಿನ ಮುಂದೆ ಕೇಳಿದ್ರು ಆಮೇಲೆ ಇವತ್ತು ಏನು ಮಾಡಿದ್ವಿ ಡಿಲೇ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಇದು ಮಾಡಿ ಇಲ್ಲಿ ದರಣಿಗೆ ಅಂತ ಬಂದಿದ್ದೀವಿ ಆಮೇಲೆ ನಾವೇನಂದ್ರೆ ಏನಾದ್ರೂ ಬೇರೆ ಇವರು ಮೊನ್ನೆ ಹುಡುಗು ಇದೇನೋ ಹುಡುಗನ ಕಡೆಯವರೇನೋ ಈ ವಾಲ್ಮೀಕಿ ಮುಖಂಡರಿಗೇನೋ ದುಡ್ಡು ಕೊಟ್ಟಿದ್ದೀವಿ ಅವ್ರನ್ನ ಕೇಸ್ ವಾಪಸ್ ತಗಿಸಿದ್ದೀವಿ ಆ ಹುಡುಗಿ ಕಡೆಯವರು ಸೈಲೆಂಟ್ ಆಗ್ಬಿಡಾರೆ ಕಂಪ್ಲೇಂಟೇ ವಾಪಸ್ ತಂದಿದ್ದಾರೆ ಅಂತೇಳಿ ಮಾತಾಡ್ಕೊಂಡ್ರಂತೆ ನಾವು ವಾಲ್ಮೀಕಿ ಮುಖಂಡರು ಹೆಣ್ಣು ಮಗು ಮರ್ಯಾದೆ ಕಳೆದುಬಿಟ್ಟು ದುಡ್ಡು ತಗೊಂಡೋಗಿ ಮನೇಲಿ ಇಟ್ಕೊಂಡು ಜೀವನ ಮಾಡೋ ಲೆವೆಲ್ಗಿನ ವಾಲ್ಮೀಕಿ ಜನಾಂಗದವ್ರು ಯಾರು ಹೇಳಿಲ್ಲ ಆ ಮಟ್ಟಿಗಿನ ಭಗವಂತ ನಮ್ಮ ನಾನು ಇಟ್ಟಿಲ್ಲ ವಾಲ್ಮೀಕಿ ಜನಾಂಗದವರು ಆ ಹುಡುಗಿಗೆ ನ್ಯಾಯ ಸಿಗೋವರೆಗೂ ಬಿಡಲ್ಲ ಈಗೇನು ಹೊರಗಡೆ ಬಂದಿದ್ದೀವಿ ಆ ಹುಡುಗಿನ ಆ ಹುಡುಗನ ಮದುವೆ ಮಾಡಬೇಕು ಇದು ಫೈನಲ್ ನಮ್ಮದು ಇದೇ ಡಿಸಿಷನ್ ನಾ ಏನೇ ಏನೇ ಆಗಿರಲಿ ಆ ಹುಡುಗಿಗೆ ನ್ಯಾಯ ಸಿಗೋವರೆಗೂ ನಾ ಕೈ ಬಿಡಲ್ಲ लेकिन यार यमन चचिपता है।